ದೇವೇಗೌಡ ಅಪ್ಪಾಜಿ ಅವರಿಗೆ, ಕುಮಾರಣ್ಣ ಅವರಿಗೆ, ರಾಜಗೋಪಾಲ್ ರೆಡ್ಡಿ ಅವರಿಗೆ, ಮಂಜಣ್ಣ ಅವರಿಗೆ. ಬಂಧುಗಳೇ, ಇವತ್ತು ನಾವು ಸೇರಿರುವಂಥದ್ದು ನಮ್ಮ ನಾವು ಇವತ್ತು ಕಾಂಗ್ರೆಸ್ ಪಕ್ಷನ ತೊರೆದು ಜೆಡಿಎಸ್ ಪಕ್ಷಕ್ಕೆ ಬಂದಿದ್ದೀವಿ. ನಾವು ಜೆಡಿಎಸ್ ಪಕ್ಷಕ್ಕೆ ಬರಬೇಕಾದ್ರೆ ಕಾರಣ ನಮ್ಮ ಕುಮಾರಣ್ಣ ಅವರು, ಮಂಜಣ್ಣ ಅವರು, ಅನಂತ್ ಅವರು. ಯಾಕೆ ಅಂತ ಹೇಳ್ತೀನಿ, ನಮ್ಮ ಹೆಸರು ಕಾಂಗ್ರೆಸ್ ಪಕ್ಷದಲ್ಲಿ ಇಷ್ಟಲ್ಲಿ ಬರಲಿಲ್ಲ. ನಾನು 15 ವರ್ಷ ಕಾರ್ಯಕರ್ತೆಯಾಗಿ ದುಡ್ದಿದ್ದೀನಿ, ಆದ್ರೆ ನನಗೆ ಸಿಗ್ಲಿಲ್ಲ. 25 ವರ್ಷ ನಮ್ಮ ಯಜಮಾನ್ರು ರಾಜಗೋಪಾಲ್ ರೆಡ್ಡಿ ಅವರು ಪಕ್ಷಕ್ಕೆ ನಿಶ್ಚಯಾಗಿ ದುಡ್ದಿದ್ರು, ಆದ್ರೂ ನಮ್ಗೆ ಸಿಗ್ಲಿಲ್ಲ. ದೀಪಿಕಾ ರೆಡ್ಡಿ ಅವರು 5 ವರ್ಷದಿಂದ ದುಡ್ದಿದ್ದಾರೆ, ಆದ್ರೂ ಅವರಿಗೂ ಸಿಕ್ಕಿಲ್ಲ. ಇದೆಲ್ಲ ನೋಡ್ಬಿಟ್ಟು ಕುಮಾರಣ್ಣ ಅವರು ನಮ್ಗೆ ಹೇಳಿದ್ರು, ನೀವೇನು ಬೇಜಾರು ಮಾಡ್ಕೊಳ್ಬೇಡಿ, ನಮ್ಮ ಪಕ್ಷಕ್ಕೆ ಬನ್ನಿ, ಜೆ ಡಿ ಎಸ್ ಬನ್ನಿ ಅಂತ ಮನೆ ಹತ್ರ ಬಂದ್ಬಿಟ್ಟು ನಮ್ಗೆ ಬಿ ಫಾರ್ಮ್ ಕೊಟ್ಬಿಟ್ಟು ಹೋದ್ರು. ಇದಕ್ಕಿಂತ ಹೆಚ್ಚಿಗೆ ಏನಾದ್ರು ಬೇಕಾ? ಬೇಕಾ? ಯಾರಿಗಾದ್ರೂ ಬೇಕಾ? ಮನೆಗೆ ಬಂದು ಮನೆಯಲ್ಲಿ ಒಬ್ಬ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾ ಇರೋ ರಾಜಗೋಪಾಲ್ ರೆಡ್ಡಿ ಅವ್ರನ್ನ ಗುರುತಿಸಿದವರು ಯಾರು? ಜೆ ಡಿ ಎಸ್ ಪಕ್ಷದವರು. ಕಾಂಗ್ರೆಸ್ ಪಕ್ಷಕ್ಕೆ ನಿಯತ್ತಾಗಿ ದುಡ್ದವ್ರು ಯಾರು? ರಾಜಗೋಪಾಲ್ ರೆಡ್ಡಿ ಅವರ ಫ್ಯಾಮಿಲಿ. ಆದ್ರೆ ಅದನ್ನ ಒಳ್ಳೆ ರೀತಿಯಲ್ಲಿ ತಗೊಂಡಿರೋರು ಯಾರು? ಜೆ ಡಿ ಎಸ್ ಪಕ್ಷದವರು. ಜೆ ಡಿ ಎಸ್ ಪಕ್ಷದವರು ನಮ್ಮನ್ನ ಗುರುತಿಸಿ ಇವತ್ತು ಬಿ ಫಾರ್ಮ್ ಕೊಟ್ಟಿದ್ದಾರೆ. ಅದಕ್ಕೆಲ್ಲ ನೀವೆಲ್ಲರೂ ನಮ್ಗೆ ಸಹಕಾರ ಕೊಟ್ಟಿದ್ದೀರಾ. ನಿಮ್ಮೆಲ್ಲರನ್ನ ಅನುಮತಿ ಪಡೆದು ನಾವು ಜೆ ಡಿ ಎಸ್ ಪಕ್ಷಕ್ಕೆ ಹೋಗಿದ್ದೀವಿ. ಇದು ತುಂಬಾ ನೋವಿನ ವಿಷಯ. ಒಂದು ಪಕ್ಷದಿಂದ ಒಂದು ಪಕ್ಷಕ್ಕೆ ಬರುವಂಥದ್ದು, ಹೋಗುವಂಥದ್ದು ಎಲ್ಲ ತುಂಬಾ ನೋವಿನ ವಿಷಯ. ನಮ್ಮ ಯಜಮಾನ್ರು ಎಲ್ಲ ತೊರೆದ್ಬಿಟ್ಟು ತನ್ನ ಕೆಲಸಗಳನ್ನೆಲ್ಲ ತೊರೆದ್ಬಿಟ್ಟು ಅವರು ದಾನ ಧರ್ಮಗಳನ್ನ ಮಾಡಿಕೊಂಡು ಎಲ್ಲ ಜನನ ಕಷ್ಟಗಳನ್ನ ಸಹಿಸ್ಕೊಂಡು ಇವತ್ತಿನ ದಿನ ರಾಜಗೋಪಾಲ್ ರೆಡ್ಡಿಯ ಬಲ ಏನು ಅನ್ನೋದನ್ನ ತೋರಿಸ್ತಾ ಇದ್ದಾರೆ. ನಾನು ಇಷ್ಟೇ, ತುಂಬಾ ಉದ್ದ ಭಾಷಣ ಮಾಡಕ್ ಹೋಗಲ್ಲ, ಯಾಕಂದ್ರೆ ಅಪ್ಪಾಜಿ ಅವರು ಬಂದಿರೋದೇ ನಮ್ಗೊಂದು ಖುಷಿ ಸಂಗತಿ. ನಾನು ಹೇಳೋದೊಂದೇ, ನನ್ನ ಯಜಮಾನರನ್ನ ನಿಮ್ಮ ಮಡಿಲಲ್ಲಿ ಹಾಕಿದ್ದೀನಿ, ಪ್ರತಿಯೊಬ್ಬ ಕಾರ್ಯಕರ್ತರ ಮನೆಯಲ್ಲಿ ಕೊಟ್ಟಿದ್ದೀನಿ. ನೀವೇನ್ ಮಾಡಬೇಕು, ಅವರಿಗೆ ಓಟನ್ನ ಹಾಕಿ ಗೆಲ್ಸ್ಕೊಂಡು ಬರಬೇಕು. ಅದೇ ನೀವೆಲ್ಲ ಗೆಲ್ಸ್ಕೊಂಡು ಬರ್ತೀರಾ ಅನ್ನೋ ಒಂದು ನಂಬಿಕೆ ಇದೆ ನನಗೆ. ನೀವೆಲ್ಲ ಗೆಲ್ಸ್ಕೊಂಡು ಬರಬೇಕು. ನೀವು ಯಾವುದೇ ಕಾರಣಕ್ಕೂ ಕೈ ಬಿಡಬಾರ್ದು. ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಇಷ್ಟೇ, ಯಾವತ್ತೂ ರಾಜಗೋಪಾಲ್ ರೆಡ್ಡಿ ಅವರು ಈ ರೀತಿ ಕೊಟ್ಟು ಗೊತ್ತು ಹೊರತು ಯಾವತ್ತೂ ಈ ರೀತಿ ಕೇಳಿಲ್ಲ. ಆದ್ರೆ ಇವತ್ತು ನಿಮ್ಗೆ ನಾವು ನನ್ನ ಸೆರಗಿ ಹಿಡ್ಕೊಂಡು ನಿಮ್ಮನ್ನ ಕೇಳ್ತಾ ಇದ್ದೀನಿ, ನನಗೆ ಓಟಿನ ಭಿಕ್ಷೆ ಹಾಕಿ, ನನ್ನ ಗಂಡನಿಗೆ ಗೆಲ್ಸ್ಕೊಡಿ. ಈ ಸೆರಗಿ ಹಿಡ್ಕೊಂಡು ಕೇಳ್ತಾ ಇದ್ದೀನಿ, ನಿಮ್ಮ ಓಟಿನ ಭಿಕ್ಷೆ ನನ್ನ ಗಂಡನಿಗೋಸ್ಕರ ಹಾಕಿ. ನನ್ನ ಗಂಡ, ನನ್ನ ರಾಜಗೋಪಾಲ್ ರೆಡ್ಡಿ ನಿಮ್ಗೆ ಒಳ್ಳೆ ಮನುಷ್ಯನಾಗಿ ಒಳ್ಳೆ ಕೆಲಸಗಳನ್ನ ಮಾಡಿ ಕೊಡ್ತಾರೆ, ಅದನ್ನ ನೀವು ತಗೊಳ್ಳಿ. ನನ್ನ ರಾಜಗೋಪಾಲ್ ರೆಡ್ಡಿ ಜನಸೇವೆಗೋಸ್ಕರ ನಿಂತ್ಕೊಂಡಿದ್ದಾರೆ, ಅವರನ್ನ ನೀವು ಉಪಯೋಗಿಸ್ಕೊಳ್ಳಿ. ನೀವು ಅವ್ರಿಗೋಸ್ಕರ ಇವಾಗ 10th 10th ಹತ್ತನೇ ತಾರೀಕು 5 ನಂಬರ್ 5 ಜೆ ಡಿ ಎಸ್ ಪಕ್ಷಕ್ಕೆ ನಿಮ್ಮ ಮತ ನನ್ನ ಸೆರಗನ್ನ ನಾನು ಒಡ್ಡಿ ಕೇಳ್ತಾ ಇದ್ದೀನಿ. ನಿಮ್ಮೆಲ್ಲರ ಮತ ಯಾರಿಗೆ? ನಿಮ್ಮ ಮತ ಹಾಕಿ ಪ್ಲೀಸ್, ನಿಮ್ಮೆಲ್ಲರ ಮತ ನನ್ನ ಗಂಡನಿಗೆ ಹಾಕಿ, ನಂಬರ್ 5 ಜೆ ಡಿ ಎಸ್ ಪಕ್ಷಕ್ಕೆ ಹಾಕಿ, ನನ್ನ ಗಂಡನ ಗೆಲ್ಸ್ಕೊಡಿ. ನಿಮ್ಮ ಮಡಿಲಲ್ಲಿ ನನ್ನ ಗಂಡನ ಹಾಕಿದ್ದೀನಿ, ದಯವಿಟ್ಟು ಈ ಕೆಲಸನ ನೀವು ಮಾಡಿ ಅಂತ ಕೈ ಮುಕ್ಕೊಂಡು ಕೇಳ್ತೀನಿ. ನಿಮ್ಮ ಪಾದಗಳಿಗೆ ನಮಸ್ಕರಿಸಿ ನಾನು ಕೇಳ್ಕೊಳ್ತಾ ಇದ್ದೀನಿ, ನನ್ನ ಗಂಡನ ಜೆ ಡಿ ಎಸ್ ಪಕ್ಷದಿಂದ ಆರಿಸಿ ಕಳಿಸಿ ಅಂತ ಕೇಳ್ತಾ ಇದ್ದೀನಿ. ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ದಯವಿಟ್ಟು ಇದನ್ನು ಮಾಡಿಕೊಡಿ. ನನಗೆ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ತಿಳಿಸಿ, ಮೀಡಿಯಾದವರಿಗೂ ಧನ್ಯವಾದ ತಿಳಿಸಿ, ನನ್ನ ಜನತೆಗೂ ಧನ್ಯವಾದ ತಿಳಿಸಿ ನನ್ನ 2 ಮಾತು ಮುಗಿಸ್ತೀನಿ. ಜೈ ಜೆ ಡಿ ಎಸ್.